ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಕನ್ನಡಿಗರ ಕಣ್ಮಣಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಅಗಲಿ ನಾಳಿದ್ದಿಗೆ ಒಂದು ವರ್ಷ ತುಂಬ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಹಲವು ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಿದೆ. ಇಲ್ಲಿ ಏನೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗುತ್ತದೆ ಅಂತಕ್ಕಂಥದ್ದನ್ನ ನಾವಿಲ್ಲಿರುವಂಥ ಈವೆಂಟ್ ಆರ್ಗನೈಸರ್ ಏನಿದ್ದಾರೆ ಪ್ರಕೃತಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ. ಮೇಡಮ್, ನಾಳಿದ್ದಿಗೆ ಮತ್ತು ನಾಳೆಗೆ ಯಾವ ಯಾವ ಸಿದ್ಧತೆಗಳನ್ನು ಮಾಡ್ಕೊಳ್ಳೋಗ್ತಿದೆ, ನಿಮ್ಮ ಈವೆಂಟ್ ಮ್ಯಾನೇಜ್ಮೆಂಟಿಂದ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀರಾ? ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಪ್ರಕೃತಿ. ಸೊ ನಾವು ಇಲ್ಲಿ ಏನು ಆರ್ಗನೈಸ್ ಮಾಡ್ತಾ ಇದ್ದೀವಿ ಅಂದರೆ ಲೈಟಿಂಗ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ನಮ್ಗೆ ಏನು ಹೇಳಿದ್ದಾರೆ ಅಂದರೆ ದಸರಾ ಸೆಟಪ್ ಹೇಗಿದೆ ಅಲ್ವಾ, ಸೊ ಅದೇ ಥರ ಒಂದು ಸೆಟಪ್ ಮಾಡಬೇಕು ಅಂತ ಹೇಳಿದ್ದಾರೆ. ರೋಡಲ್ಲಿ ಕಟೌಟ್ ಒಂದು 75 ಕಟೌಟ್ ಹಾಕ್ತಾ ಇದ್ದೀವಿ, 30 ಅಡಿ ಅದು. ಸೊ ಆ ಕಟೌಟ್ ಏನಿದೆ, ಆ ಕಟೌಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದನೇ ಲೈಟಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮತ್ತು ಇಲ್ಲೆಲ್ಲ ಎಲ್ಲ ಲೈಟಿಂಗ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. ನಾಳೆ ಮತ್ತೆ ನಾಳಿದ್ದು ಯಾವೆಲ್ಲ ಮನರಂಜನೆ ಕಾರ್ಯಕ್ರಮಗಳು ನಡೆಯಿದೆ ಆ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದೆಯಾ? ಇನ್ನೂ ನನಗೆ ಈವೆಂಟ್ ಫ್ಲೋ ಬಂದಿಲ್ಲ, ಬಟ್ ಹೇಳಬೇಕು ಅಂದರೆ ಇವತ್ತು ನಾಳೆ ಸೆಟಪ್ಗಳು ಹಾಕ್ತಾ ಇದ್ದೀವಿ. ಸೊ ಇವತ್ತು ನಾಳೆ ಏನೂ ಇರೋಲ್ಲ, 29ನೇ ತಾರೀಕು ಇರುತ್ತೆ, ಹಾಗೆ ಅನ್ನದಾನ ಕೂಡ ಇರುತ್ತೆ. ಈಗ ಅಪ್ಪ ಅವರು ನಮ್ಮನ್ನೆಲ್ಲ ಆಗಲಿ ಒಂದು ವರ್ಷ ತುಂಬ್ತಾ ಇದೆ, ಅವರ ನೆನಪುಗಳು ಎಲ್ಲರನ್ನು ಕಾಡ್ತಾ ಇರುತ್ತೆ, ಅಭಿಮಾನಿಗಳು ಕೂಡ ಇರುತ್ತೆ. ನೀವು ಆಸ್ ಎ ಅಪ್ಪು ಅಭಿಮಾನಿಯಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಅಪ್ಪು ಸರ್ ಅಭಿಮಾನಿಯಾಗಿ ಖಂಡಿತ, ಅಪ್ಪು ಸರ್ ಅಭಿಮಾನಿ ಅನ್ನೋಕ್ಕಿಂತ ಅಪ್ಪು ಸರ್ ಜೊತೆ ನನ್ನ ಒಡನೋಟ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಒಂದು ಯುವರತ್ನ ಅವ್ರದ್ದು ಏನು ಮೂವಿ ಪ್ರಮೋಷನ್ ಇತ್ತಲ್ಲ, ಅದು ನನ್ನ ಪ್ರೊಡಕ್ಷನ್ ಹೌಸಿಂದಲೇ ನಾನು ಪ್ರಮೋಷನ್ ಮಾಡಿದ್ದು. ಆಲ್ಮೋಸ್ಟ್ 8 ಡಿಸ್ಟಿಕ್ಗಳಲ್ಲಿ ನಾವೇ ಪ್ರಮೋಟ್ ಮಾಡಿದ್ದು, ಚಿತ್ರದುರ್ಗ, ಮೈಸೂರು, ಮಂಡ್ಯ, ತುಮಕೂರಲ್ಲಿ. ಸೊ ಪ್ರತಿಯೊಂದು ಈವೆಂಟು ಸರ್ ನನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ, ಕರೆದು ಚೆನ್ನಾಗಿದೆಯಮ್ಮ, ದೇವರು ಒಳ್ಳೇದು ಮಾಡಲಿ ಅಂತ ವಿಶ್ ಮಾಡಿದ್ದಾರೆ. ಅದಕ್ಕಿಂತ ಇನ್ನೇನು ಬೇಕು ಹೇಳಿ, ಸೊ ಅವರೇ ವಿಶ್ ಮಾಡಿದ್ರೆ ನನಗೆ ದೇವರೇ ವಿಶ್ ಮಾಡಿರೋ ಅಷ್ಟು ಖುಷಿ ಇದೆ. ಸೊ ಅವರಾದ್ಮೇಲೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬಂದಿದೆ ನನಗೆ. ಸೊ ಆದರೆ ಅದು ಖುಷಿ ಇದೆ, ಬಟ್ ಇದೇನು ಅಂದರೆ ಇದನ್ನ ಪ್ರೀತಿಯಿಂದ ಮಾಡ್ತಾ ಇದ್ದೀವಿ. ಈ ಥರ ಒಂದು ಈವೆಂಟ್ ಮಾಡ್ತೀವಿ ಅಂತ ಖಂಡಿತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ, ಬಟ್ ಅಪ್ಪು ಸರ್ ಯಾವಾಗಲೂ ನಮ್ಮ ಜೊತೆ ಸದಾ ಇರ್ತಾರೆ ಅಂತ ನಾನು ಬಯಸ್ತೀನಿ. ಇದಿಷ್ಟು ಪ್ರಕೃತಿಯವರ ಮಾತು. ಒಟ್ಟಾರೆ ಏನಂದರೆ ನಾಳೆ ಗಂಧದ ಗುಡಿಯ ರಿಲೀಸ್ ಏನಿದೆ ಆ ಹಿನ್ನೆಲೆಯಲ್ಲೂ ಕೂಡ ಇಲ್ಲಿ ಒಂದು ಮನರಂಜನಾ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಏನಂದರೆ 24 ಗಂಟೆಯವರೆಗೂ ಸಹ ಇಲ್ಲಿ ಅಭಿಮಾನಿಗಳಿಗೆ ದರ್ಶನದಾವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಹಲವು ಖ್ಯಾತ ಗಾಯಕರು ಇಲ್ಲಿ ರಸಮಂಜರಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಒಟ್ಟಾರೆ ಏನು ಯುವರತ್ನ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಕ್ಯಾಮ್ರಾಮ್ಯಾನ್ ಗಿರೀಶ್ ಜೊತೆ ಶಾಂತಮೂರ್ತಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ವಿಸ್ತಾರ ನ್ಯೂಸ್, ನಿಖರ ಜನಪರ.